ರವಿ ಅವರು ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವ್ರದ್ದು ಇವ್ರದ್ದೆಲ್ಲ ಹೆಸರು ರೆಫರ್ ಮಾಡ್ತಾ ಇದ್ದಾರೆ. ಏನಪ್ಪ ಯಾಕಪ್ಪ ಅಂತಂದ್ರೆ ಈ ಒಂದು ಏನು ಹಿಂದುತ್ವ ವಿಷಯನ ಇದು ಇದಕ್ಕಿಂತ ಹೆಚ್ಚಿನ ಲಿಂಗಾಯತತ್ವ ಅನ್ನೋದನ್ನು ಬಿಂಬಿಸಿಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಅದಿಲ್ಲ ಅದ್ರಲ್ಲಿ ಎಲ್ಲರೂ ಒಳಗೊಂಡಿದ್ದಾರೆ, ಎಲ್ಲರೂ ಇದ್ದಾರೆ ಅಂತೇಳಿ ಅದಕ್ಕಾಗಿ ನಾ ಹಿಂದೂ ಪರವಾಗಿ ಹಿಂದುತ್ವದ ಪರವಾಗಿ ಇಲ್ಲಿ ಇಳಿದಿದ್ದೀನಿ ಶಿವಮೊಗ್ಗದಲ್ಲಿ ಸೇರ್ತಾ ಇದ್ದಾರೆ. ಹಾಗೆ ಒಂದರಿಂದ ಒಂದು ನಡೀತಾ ಇದೆ. ಯಾಕೆಂದರೆ ಈ ಒಂದು ಮೈಸೂರು ಅಷ್ಟೇ ಇಂಪಾರ್ಟೆಂಟ್ ಆದ ಭಾಗ, ಅಲ್ಲಂತೂ ಈ ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಏನೇನು ಮಾಡಬೇಕು ಅನ್ನೋದು ಎರಡೂ ಪಕ್ಷಗಳು ಗೊಂದಲ ಕೊನೆ ಕ್ಷಣಕ್ಕೆ ಒಂದು 3 ಸೀಟುಗಳನ್ನು ಬಿಟ್ಟುಕೊಟ್ಟಿದ್ದು ನೀವು ನೋಡಿದಿರಿ. ಆ 3 ಸೀಟುಗಳಿಗಾಗಿ ಏನೇನು ರಪಾರಂಭಾಟ ಆಯಿತು ಅನ್ನೋದು ನೋಡಿದಿರಿ. ಇದೇ ಸಂದರ್ಭದಲ್ಲಿ ನಮ್ಮ ಸುಮಲತಾ ಅವರು ಸಹಿತ ಯಾವುದನ್ನು ಹಿಡಿಬೇಕು ಯಾವುದನ್ನು ಬಿಡಬೇಕು ಅಂತ ಗೊಂದಲದ ಬಿದ್ದ ಎಚ್ಚರಿಕೆ ಅವ್ರ ಸಹಿತ ಗೊಂದಲ ಬಿದ್ದ ಕೊನೆಗೆ ಏನೋ ಒಂದಿಷ್ಟು ಕಾಂಪ್ರಮೈಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಅಂತೇನೋ ಮನೆಗೆ ಹೋಗಿ ಬಂದಿದ್ದಾರೆ. ಎಚ್ಚರಿ ನಮ್ಮ ಕುಮಾರಸ್ವಾಮಿ ಕೂಡ ಅದು ಹಿಂದಿನ ಒಂದು ಎಪಿಸೋಡಲ್ಲಿ ಮಾತಾಡಿದ್ವಿ. ಇವೆಲ್ಲನೂ ಡೆವಲಪ್ಮೆಂಟ್ಗಳಿಂದಾಗಿ ಇವತ್ತು ಈ ದೋಸ್ತಿ JDS ಮತ್ತು BJP ನಾವು 22 ಗೆಲ್ಲಿಕ್ಕಿಲ್ಲ ಅನ್ನೋದು ಅನುಮಾನ ಬಂದಕ್ಕಾಗಿನ ನಮ್ಮ ಅಮಿತ್ ಶಾ ಅವರು ಬಂದು ಇವರೆಲ್ಲ ಒಂದು ಥ್ಯಾಪಿ ವರ್ಕ್ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂತ ಎಲ್ಲ ಬೈತೆ ಕಾಟ್ ಬೇಡ ನಮ್ಮಲ್ಲಿ, ಇದರಿಂದ ನಮ್ಗೆ ಲಾಸ್ ಆಗ್ತದೆ ಅಂತೇಳಿ. ಮತ್ತು ಅವರು ಇವತ್ತು ನಿಮಗೆ ಗೊತ್ತದೆ ಚಾರ್ಜ್ ಆಫ್ ಪಾರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಉತ್ತರದ ಡೆವಲಪ್ಮೆಂಟ್ಗಳು ಮತ್ತೇನು ಡೆವಲಪ್ಮೆಂಟ್ಗಳು ಕೇಜ್ರಿವಾಲರ ಬಂಧನಕ್ಕೆ ಹಾಕಿದ್ದು ಆಗಿರ್ಬೋದು, ರೈತರು ಇವತ್ತು ಸಿಡಿದೇಳ್ತಾ ಇರುವಂಥ ಪ್ರಸಂಗ ಆಗಿರ್ಬೋದು, ಮಾರ್ಕೆಟ್ ರೇಟ್ ಹೈಕ್ ಆಗಿದ್ದಾಗಿರ್ಬೋದು, ಇವೆಲ್ಲನೂ ಎಲ್ಲಿ ನಮಗೆ ಹೊಡೆತಾ ಕೊಡ್ತದೆ ಅಂತ ಭಯ ಅಮಿತ್ ಶಾ ಅವರ ಮನಸ್ಸಲ್ಲಿ ಕಾಣಲಿಕ್ಕೆ. ಅದರಲ್ಲೂ ದಕ್ಷಿಣದ ಕಡೆ ಅಂತ ಹೆಚ್ಚು ಕಡಿಮೆ ಹಿಂದಿನಕ್ಕಿಂತಲೂ ಕಡಿಮೆ ಪರ್ಫಾರ್ಮೆನ್ಸ್ ತೋರಿಸೋ ಸಾಧ್ಯತೆಗಳಿದ್ದಾವೆ BJP ಅನ್ನುವಂಥ ಭಯನೂ ಕಾಣಲಿಕ್ಕೆತ್ತದ ರೀ. ಹೀಗಾಗಿ ಅವರ ಕರ್ನಾಟಕವನ್ನು ಏನಾದರೂ ಶತಾಯಗತೆ ಮಾಡಿ ಈ ಮೊದಲು ಬಿರುಕನ್ನು ಮುಚ್ಚಬೇಕು ಅನ್ನುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಅಮಿತ್ ಶಾ ಅವರು. ಆದರೆ ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಹೇಳಿಕ್ಕೆ ಸಾಧ್ಯ. ಯಾಕಂದರೆ ಈಗಾಗಲೇ ಬಿರುಕುಗಳು ಭಾಳ ದೊಡ್ಡ ಆಗಿಬಿಟ್ಟಿದ್ದಾವೆ, ಈಗ ಅದನ್ನು ಪ್ಯಾಚರ್ಕ್ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ. ಯಾಕಂದರೆ ಇವತ್ತು KS ಈಶ್ವರಪ್ಪನವರು ಕಣ್ಣಲ್ಲೇ ಒಂದು ಅವ್ರು ಎದುರಲ್ಲಿರೋದು ಏನಪ್ಪ ಅಂತಂದ್ರೆ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು, ಅದ್ರ ಜೊತೆಗೆ ಶೋಭಾ ಕರಂದಾಜಲೆ ಅವರು. ಶೋಭಾ ಕರಂದಾಜಲೆ ಅವರನ್ನು ಗೋ ಬ್ಯಾಕ್ ಅಂತ ಉಡುಪಿ ಚಿಕ್ಕಮಗಳೂರಿಂದ ಹೇಳಿದಾಗ ಅಲ್ಲಿ ಯಾಕೆ ಸೀಟ್ ರಿವ್ಯೂ ಕೊಡಲಿಲ್ಲ ಅದರ ನಂತರದಲ್ಲಿ ಅನ್ನುವಂಥ ಒಂದು. ಅದ್ರ ಜೊತೆಗೆ ಇಷ್ಟೆಲ್ಲ ಆದರೂ ಸಹಿತ ಸದಾನಂದ ಗೌಡರು ಜಾಗದಲ್ಲಿ ಇವ್ರು ತಂದು ನಿಲ್ಲಿಸಿದ್ರು. ಸದಾನಂದ ಗೌಡರಿಗೆ ಎಷ್ಟು ಮಾನಸಿಕವಾಗಿ ಹಿಂಸೆ ಆಗಿರ್ಬೋದು ಅಂದರೆ ನಿಧಾನಕ್ಕೆ ಯಡಿಯೂರಪ್ಪನ ವಿರೋಧಿಗಳು ಏನಂದರೆ ವಿರೋಧಿ ಬಣ ಏನದೆ ಅವ್ರ ಸಮೀಪ ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಏನೋ ನಡೆಯುವ ಸಂದರ್ಭದಲ್ಲೇನ ಇನ್ನೊಂದು ದೊಡ್ಡ ಘಟನೆ ಆಗಿಬಿಟ್ಟಂದ್ರೆ ಬೆಳಗಾವಿ ಏರಿಯಾದಲ್ಲಿ ನಮ್ಮ ಶೆಟ್ಟರ್ ಅವ್ರದ ಬಗ್ಗೆ ಒಂದು ಏನಪ್ಪ ಅಂದರೆ ಪ್ರಬಲವಾದಂಥ ವಿರೋಧ ಅಲೆ ಕಾಣಲಿಕ್ಕೆತ್ತಂದ್ರೆ ಇವತ್ತು. ಯಾಕೆಂತಂದರೆ ಅವರು ಧಾರವಾಡದ ಇಲ್ಲಾಗಿ ಬಂದರು ಅಂತ ಲೋಕಲ್ಲದ BJP ನಾಯಕರು ಸಹಿತ ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಎದುರಾಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವರು ಸಹಿತ ತಮ್ಮ ಒಂದು ವಾಗ್ದಾಳಿಯನ್ನು ಜೋರು ನಡೆಸಿದ್ದಾರೆ. ಇದರ ಜೊತೆಗೆ ಅಲ್ಲಿ ಒಳಗಿಂದೊಳಗೆ ಇರುತ್ತಿರುವಂಥ BJPಯಲ್ಲಿ ಇರುತ್ತಿರುವಂಥ ಒಂದು ಹೈಯರ್ ಒಂದು ಏನು ವರ್ಣದಲ್ಲ ಆ ವರ್ಣದಲ್ಲಿ ಲಿಂಗಾಯತ್ ಮತ್ತು ಈ ಬ್ರಾಹ್ಮಣರಕ್ಕಿದ್ದಂಥ ಒಂದು ಕಾರಣ ಹೆಚ್ಚು ಕಾಣಲಿಕ್ಕತ್ತದ್ರೆ ಇವತ್ತು. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಯಾವುದೋ ಪ್ರಸಂಗದೊಳಗೆ ನಾವು ಆರಿಸೋದಲ್ಲ ಅಂತೇಳಿ ಲಿಂಗಾರೇಶ್ವರ ಸ್ವಾಮಿಗಳಂತೆ ಬೆನ್ನಕ್ಕೆ ಬಿಟ್ಟಿದ್ದಾರೆ. ನಾನೇ ನಿಲ್ದಿನಿ ಈ ಭಾಗದಲ್ಲಿ ಇಡುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರಿಂದ ನಮಗೆ ಲಿಂಗಾಯತರು ಏನೂ ಆಗಿಲ್ಲ, ಅವರೇನು ಮಾಡೋದಿಲ್ಲ, ಲಿಂಗಾಯತನೊಬ್ಬ ಅಭ್ಯರ್ಥಿ ನೀವು ಕೊಡಬೇಕಾಯಿತು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಇಂಡೈರೆಕ್ಟಾಗಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಲಿಂಗಾಯತರಿಗೆ ಅಂತ. ಯಾಕಪ್ಪ ಅಂತಂದರೆ ಧಾರವಾಡ ಲಿಂಗಾಯತರು ಪ್ರಬಲವಾದಂಥ ಕ್ಷೇತ್ರ, ಅಲ್ಲಿ ನೀವು ಕೊಡಲಿಲ್ಲ ಒಬ್ಬ ಯಾರಿಗೂ ಕೊಟ್ಟರೆ. ಮತ್ತು ಈಗಾಗಲೇ ಅವರು ನಮ್ಮನ್ನು ಬೆಳೆಸಿಲ್ಲ ಇಲ್ಲಿ ಲಿಂಗಾಯತನ ಯಾರನ್ನು. ಮತ್ತು ಅವ್ರ ತಲೆಯಲ್ಲಿ ಏನದಪ್ಪ ಅಂದರೆ ಲಿಂಗಾಲೇಶ್ವರ ಸ್ವಾಮೀಜಿಯವರಾಗಿರ್ಬೋದು ಇನ್ನುಳಿದ ಸ್ವಾಮೀಜಿಗಳ ತಲೆಯಲ್ಲಿ ಏನದಪ್ಪ ಅಂತಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದನ್ನು ಇಳಿಸಿದವರು ಈ ಪ್ರಹ್ಲಾದ್ ಜೋಶಿ ಮತ್ತು ನಮ್ಮ BL ಸಂತೋಷ್ ಅವರು ಅನ್ನೋಂಥದ್ದು ಒಂದು ಪ್ರಕಾಂಡವಾಗಿ ಬೇರ್ ಬಿಟ್ಬಿಟ್ಟದ ಅವರಲ್ಲೇ. ಹೀಗಾಗಿ ಅವರು ಎಲ್ಲಿ ಹೋದರೆಲ್ಲ ವಿರೋಧ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವಿರೋಧಗಳು ನೋಡಿದಾಗ ಅಮಿತ್ ಶಾ ಅವರಿಗೆ ಉತ್ತರದಲ್ಲೂ ಸಹಿತ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಒಂದು ಕಡೆ ರೈತರು ದಾಳಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಏನಪ್ಪ ಅಂದರೆ ಅಲ್ಲಿ